ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ಗುಡ್ ಮಾರ್ನಿಂಗ್ ಎವ್ರಿವನ್. ನೀ ಮಾಯೆಯೊಳಗೋ ನಿನ್ನೊಳು ಮಾಯೆಯೋ, ನೀ ದೇಹದೊಳಗೋ ನಿನ್ನೊಳು ದೇಹವೋ, ಬಯಲು ಆಲಯದೊಳಗೋ ಆಲಯವು ಬಯಲೊಳಗೋ, ಬಯಲು ಆಲಯವೆರಡು ನಯನದೊಳಗೋ, ನಯನ ಬುದ್ಧಿಯ ಒಳಗೋ ಬುದ್ಧಿ ನಯನದ ಒಳಗೋ, ನಯನ ಬುದ್ಧಿಗಳೆರಡು ನಿನ್ನೊಳಗೋ ಹರಿಯೇ. ಇಂದಿನ ಉದ್ಯೋಗದ ಸುದ್ದಿ, ನೀವು ಬಹಳಷ್ಟು ವರ್ಷಗಳಿಂದ ಕಾಯ್ಕೊಂಡಿದ್ದಂಥ ಉದ್ಯೋಗದ ಸುದ್ದಿ ಇಂದು ನಿಮಗೆ ಸಿಗ್ತಾ ಇದೆ. ಈ ಅವಕಾಶವನ್ನು ಸಮರ್ಪಕವಾಗಿ ಬಳಸ್ಕೊಳ್ಳಿ. ಯಾರೂ ಇದುವರೆಗೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಾಹಿತಿಗಳು ಇಷ್ಟ ಆದರೆ ಲೈಕ್ ಮಾಡಿ. ನಿಮ್ಮ ಅಭಿಪ್ರಾಯ ಪ್ರಶ್ನೆಗಳನ್ನು ಯೂಟ್ಯೂಬ್ ಬಾಕ್ಸ್ನ ಕಮೆಂಟ್ ಬಾಕ್ಸ್ನಲ್ಲಿ ಹಾಕೋದ್ರ ಮೂಲಕ ಪ್ರಶ್ನೆಗಳಿಗೆ ಉತ್ತರವನ್ನು ಅಲ್ಲೇ ಪಡ್ಕೊಳ್ಳಿ. ಉದ್ಯೋಗದ ಸುದ್ದಿಗಳು ನಿಮ್ಮ ಸ್ನೇಹಿತರುಗಳಿಗೆ, ಸಂಬಂಧಿಕರಿಗೆ, ಸಹೋದರ ಸಹೋದರಿಯರಿಗೆ ಸಹಾಯ ಆಗುತ್ತೆ ಅನ್ನೋದಾದರೆ ಈ ಉದ್ಯೋಗದ ಲಿಂಕ್ಗಳನ್ನು ಶೇರ್ ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ, ನೇಮಕಾತಿ ಇಲಾಖೆ ಬಂದು ರೈಲ್ವೆ ನೇಮಕಾತಿ ಮಂಡಳಿ, ಹುದ್ದೆಯ ಹೆಸರು ಸಹಾಯಕ ಲೋಕೋ ಪೈಲಟ್, ಹುದ್ದೆಗಳ ಸಂಖ್ಯೆ 5696 ಹುದ್ದೆಗಳು ಸ್ನೇಹಿತರೆ, ಅತಿ ಹೆಚ್ಚು ಹುದ್ದೆಗಳನ್ನು ಕರೆದಿದ್ದಾರೆ. ಇದಕ್ಕೆ ವಿದ್ಯಾರ್ಹತೆ ಬಂದು 10ನೇ ತರಗತಿ ಪಾಸ್ ಆಗಿರಬೇಕು, ಜೊತೆಗೆ ITI ಪಾಸ್ ಆಗಿರಬೇಕು, ಅಥವಾ ಅಧಿಸೂಚನೆಯಲ್ಲಿ ಉಲ್ಲೇಖಿಸಲಾದ ಟ್ರೇಡ್ಗಳಲ್ಲಿ ಅಪ್ರೆಂಟ್ಶಿಪ್ ಆಗಿರಬೇಕು ಅಂತ ಹೇಳ್ತಾರೆ ಸ್ನೇಹಿತರೆ. ಅದೇ ಥರ ಆಟೋಮೊಬೈಲ್ ಇಂಜಿನಿಯರಿಂಗ್ನಲ್ಲಿ 3 ವರ್ಷಗಳ ಡಿಪ್ಲೊಮೋ ಪಡೆದಿರಬೇಕು, ITI ಬದಲಿಗೆ ಮಾನ್ಯತೆ ಪಡೆದ ಸಂಸ್ಥೆಯಿಂದ ಸಂಬಂಧಿಸಿದ ವಿಭಾಗದಲ್ಲಿ ಇಂಜಿನಿಯರಿಂಗ್ ಪದವಿ ಪಡೆದಿರಬೇಕು ಅಂತ ಹೇಳ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಅಧಿಸೂಚನೆ ಓದಿ ಅಂತ ಹೇಳ್ತಾರೆ. ಆ ಅಧಿಸೂಚನೆಯನ್ನು ನಾನು ನಿಮಗೆ ನೀಡ್ತೀನಿ ಸ್ನೇಹಿತರೆ. ವಯಸ್ಸಿನ ಮಿತಿ ಬಂದು 18 ವರ್ಷ ತುಂಬಿರಬೇಕು, 30 ವರ್ಷದ ಒಳಗಡೆ ಇರಬೇಕು ಅಂತ ಹೇಳ್ತಾರೆ ಸ್ನೇಹಿತರೆ. ಅರ್ಜಿ ಸಲ್ಲಿಸುವ ವಿಧಾನ ಬಂದು ವೆಬ್ಸೈಟ್ ಪ್ರವೇಶನ ಮಾಡಬೇಕು, ಆನ್ಲೈನ್ ಮೂಲಕನೇ ಅರ್ಜಿಯನ್ನು ಸಲ್ಲಿಸಬೇಕು ಅಂತ ಹೇಳ್ತಾರೆ ಸ್ನೇಹಿತರೆ. ನೇಮಕಾತಿ ವಿಧಾನ ಬಂದು ಮೊದಲ ಹಂತ ಪರೀಕ್ಷೆ ನಡೆಸಿ ಅರ್ಹ ಅಭ್ಯರ್ಥಿಗಳಿಗೆ 2ನೇ ಹಂತದ ಪರೀಕ್ಷೆ ನಡೆಸಲಾಗುವುದು. ನಂತರ ಅರ್ಹ ಅಭ್ಯರ್ಥಿಗಳಿಂದ ಕಂಪ್ಯೂಟರ್ ಆಧಾರಿತ ಆಪ್ಟಿಟ್ಯೂಡ್ ಟೆಸ್ಟ್ ನಡೆಸಿ ನಂತರ ದಾಖಲೆ ಪರಿಶೀಲನೆ ಮತ್ತು ವೈದ್ಯಕೀಯ ಟೆಸ್ಟನ್ನು ಮಾಡ್ತಾರೆ ಅಂತ ಹೇಳ್ತಾರೆ ಸ್ನೇಹಿತರೆ. ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಆಗಿದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಫೆಬ್ರವರಿ 19ರ ತನಕನೂ ಕೂಡ ಸಮಯಾವಕಾಶ ಇದೆ. ಈ ಸುದ್ದಿ ಸತ್ಯನ ಸುಳ್ಳು ಅಂತ ನೀವು ತಿಳ್ಕೊಳ್ಬೇಕು ಅಂತ ಇದ್ದರೆ ವೆಬ್ಸೈಟನ್ನು ಪ್ರವೇಶ ಮಾಡಬೇಕು. ಅದು www.rrbnc.gov ಅಂತ ಹೇಳಿ. ಈಗ ನೀವು ನೋಡ್ತಾ ಇದ್ರೆ ಸ್ನೇಹಿತರೆ ಸ್ಕ್ರೀನಲ್ಲಿ ಬರ್ತಾ ಇದೆ. ನಿಮ್ಮ ಮೊಬೈಲ್ನ ಎಂದಿನಂತೆ ನಿಮ್ಮ ಮೊಬೈಲ್ನಲ್ಲಿ ಗೂಗಲ್ ಕ್ರೋಮ್ ವೆಬ್ ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ. ಅದರಲ್ಲಿ ಗೂಗಲ್ ಸರ್ಚ್ ಇಂಜಿನ್ ಓಪನ್ ಮಾಡಿಕೊಂಡು ಟೈಪ್ ಮಾಡಬೇಕು ನೀವು RRB ಅಂತ ಹೇಳಿ. ನೋಡ್ತಾ ಇದ್ದರೆ RRBNC.gov.in ಅಂತ ಇದ್ರ ಮೇಲೆ ಟಚ್ ಮಾಡಿ ಸ್ನೇಹಿತರೆ. ಇದ್ರ ಮೇಲೆ ಟಚ್ ಮಾಡ್ತಿದ್ದಂಗೆ ನೀವು ನೋಡ್ಬೋದು RRB ಬೆಂಗಳೂರು ಅಂತ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿ, ಸೊ ಈ ಮುಖಪುಟ ಓಪನ್ ಆಗುತ್ತೆ ನಿಮಗೆ. ಗೌರ್ಮೆಂಟ್ ಆಫ್ ಇಂಡಿಯಾ ಮಿನಿಸ್ಟ್ರಿ ಆಫ್ ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ ಬೆಂಗಳೂರು ಅಂತ ಹೇಳಿ. ಇದಕ್ಕೆ ನೀವು ಈ ವೆಬ್ಸೈಟ್ನ ಒಮ್ಮೆ ಸಂಪೂರ್ಣವಾಗಿ ಅಧ್ಯಯನ ಮಾಡಿ ಇದರಿಂದ ನಿಮಗೊಂದಿಷ್ಟು ಸಹಾಯ ಆಗುತ್ತೆ. ಹಾಗೆಯೇ ಇಲ್ಲಿ ನೋಡ್ತಾ ಇದ್ರೆ ಸ್ನೇಹಿತರೆ ನೋಟಿಫಿಕೇಷನ್ಗಳು ತುಂಬ ಇದೆ. ಇದರಲ್ಲಿ ನಿಮಗೆ ಬೇಕಾದ ನೋಟಿಫಿಕೇಷನ್ ಬಂದು ಕ್ಲಿಕ್ ಟು ಸಬ್ಮಿಟ್ ಆನ್ಲೈನ್ ಅಪ್ಲಿಕೇಶನ್ ಅಂತ ಇದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ತಾ ಇದ್ದಂಗೆ ನೇರವಾಗಿ ನಿಮಗೆ ಕರ್ಕೊಂಡೋಗುತ್ತೆ ಅಪ್ಲಿಕೇಶನ್ ಪೋರ್ಟಲ್ಗೆ. ನೋಡಿ, ನೀವು ನೋಡ್ತಾ ಇದ್ದೀರಾ ಈಗ ಇಲ್ಲಿ ಲೇಟೆಸ್ಟ್ ಅಪ್ಡೇಟ್ಸ್ ಅಂತ ಇದೆ. ಈ ರಿಕ್ರೂಟ್ಮೆಂಟ್ ಆಫ್ ಈ ನೋಟಿಫಿಕೇಷನ್ ಏನು ನೀವು ಇಲ್ಲಿ ಗಮನಿಸ್ತಾ ಇದ್ದೀರಾ, ಈ ನೋಟಿಫಿಕೇಶನ್ ಮೇಲೆ ಸಿಂಗಲ್ ಟಚ್ ಮಾಡಿದ್ರೆ ಸಾಕು PDF ಓಪನ್ ಆಗುತ್ತೆ. ಸೊ ಇಲ್ಲಿ ನೋಡ್ಬೋದು ಸ್ನೇಹಿತರೆ, ಗೌರ್ಮೆಂಟ್ ಆಫ್ ಇಂಡಿಯಾದು ಮಿನಿಸ್ಟ್ರಿ ಆಫ್ ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ಸಿಂದು. ಸೊ ಭಾರತ ದೇಶದ ಭೂಪುಟವನ್ನು ನೀವು ನೋಡ್ತಾ ಇದ್ರೆ, ಹಾಗೆ ಇದಕ್ಕೆ ಸಂಬಂಧಪಟ್ಟಂಥ ಅಡ್ವರ್ಟೈಸ್ಮೆಂಟ್ ಕಾಪಿ ಕೂಡ ಇಲ್ಲಿದೆ ಸ್ನೇಹಿತರೆ. ಇದನ್ನೆಲ್ಲ ನೀವು ಸಂಪೂರ್ಣವಾಗಿ ಗಮನಿಸಿ ಅಧ್ಯಯನ ಮಾಡ್ಕೊಳ್ಳಿ. ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ, ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ ಇದೆ. ಆನ್ಲೈನಲ್ಲಿ ಹೇಗೆ ಅಪ್ಲೈ ಮಾಡಬೇಕು ಅಂತ ಇದೆ, ನಿಮ್ಮ ಎಜುಕೇಷನ್ ಕ್ವಾಲಿಫಿಕೇಷನ್ ಏನಾಗಿರಬೇಕು ಎಂಬ ಇತ್ಯಾದಿ ಸಮಗ್ರವಾದ ಮಾಹಿತಿಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಸೊ ಅದಕ್ಕೆ ಸಂಬಂಧಪಟ್ಟಂಥ ಎಕ್ಸಾಮ್ ಹೇಗೆ ನಡೆಯುತ್ತೆ, ರಿಸರ್ವೇಷನ್ ಏನು ಎಂಬ ಇತ್ಯಾದಿ ಸಂಪೂರ್ಣ ಮಾಹಿತಿಗಳನ್ನು ಇದರಲ್ಲಿ ಕೊಟ್ಟಿದ್ದಾರೆ. ಇದನ್ನು ಒಮ್ಮೆ ನೀವು ಫ್ರೀಯಾಗಿ ನೋಡ್ಕೊಳ್ಳಿ ಸ್ನೇಹಿತರೆ. ನಿಮ್ಮ ಮೊಬೈಲ್ ಮೂಲಕನೇ ಇದನ್ನು ಮಾಡ್ಕೊಳ್ಬೋದು. ಇದಕ್ಕಾಗಿ ನೀವು ತುಂಬ ಹುಡುಕಾಡೋ ಅವಶ್ಯಕತೆ ಏನಿಲ್ಲ. RRB ವೆಬ್ಸೈಟಿಗೆ ಬರಬೇಕು, ಅದರಲ್ಲಿ ಕ್ಲಿಕ್ ಇಲ್ಲಿ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ ಕ್ಲಿಕ್ ಟು ಸಬ್ಮಿಟ್ ಆನ್ಲೈನ್ ಅಪ್ಲಿಕೇಶನ್ ಅಂತ. ಇದ್ರ ಮೇಲೆ ಟಚ್ ಮಾಡಿದ್ರೆ ಸಾಕು ನಿಮಗೆ ಲೇಟೆಸ್ಟ್ ಅಪ್ಡೇಟ್ಸ್ ಅಂತ ಬರುತ್ತೆ. ಈ ಲೇಟೆಸ್ಟ್ ಅಪ್ಡೇಟ್ಸ್ ಮೇಲೆ ರಿಕ್ರೂಟ್ಮೆಂಟ್ ಅಸಿಸ್ಟೆಂಟ್ ಅಂತ ಹೇಳೊಂದು ಲಿಂಕ್ ಇದೆ. ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಸಾಕು ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಇದೆ ಆ ಲಿಂಕು. ಈ ಲಿಂಕ್ ಮೇಲೆ ಟಚ್ ಮಾಡಿದ್ರೆ ಸಾಕು ನಿಮಗೆ PDF ಓಪನ್ ಆಗುತ್ತೆ. ಈ PDFಲ್ಲೇ ಸಂಪೂರ್ಣವಾಗಿ ಈ ರೀತಿಯಾಗಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸಂಪೂರ್ಣ ವಿವರವನ್ನು ಎಳೆಯಾಗಿ ನಿಮಗೆ ಬಿಡಿಸಿ ಕೊಟ್ಟಿದ್ದಾರೆ. ಇದನ್ನೆಲ್ಲ ಸಂಪೂರ್ಣವಾಗಿ ಅಧ್ಯಯನ ಮಾಡ್ಕೊಂಡು ಓದಿದ ನಂತರವೇ ನೀವು ಅಪ್ಲಿಕೇಶನ್ಗಳನ್ನು ಹಾಕ್ಕೊಳ್ಬೇಕು. ಇದು PDF ಓಪನ್ ಮಾಡೋದಾದರೆ ಅಪ್ಲೈ ಮಾಡೋದು ಹೇಗೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಸ್ನೇಹಿತರೆ. ಸೊ ಈ ನಾವೇನು RRB ವೆಬ್ಸೈಟಲ್ಲಿ ಇದ್ವಿ, ಈ RRB ವೆಬ್ಸೈಟ್ನಲ್ಲಿ ಹೋಮ್ ಪುಟದಲ್ಲಿ ನಾವು ನೋಡಿ, ಈಗ ಹೋಮ್ ಪುಟಕ್ಕೆ ಮತ್ತೆ ನಾನು ವಾಪಸ್ ಕರ್ಕೋ ಹೋಗ್ತಾ ಇದ್ದೀನಿ ನಿಮಗಾಗಿ. ಸೊ ಹೋಮ್ ಪುಟಕ್ಕೆ ಬಂದರೆ ನಾವು RRB ನೋಡಿ ಇಲ್ಲಿದ್ದೀವಿ. ಸೊ ಅಗೇನ್ ಮತ್ತೆ ಕ್ಲಿಕ್ ಟು ಸಬ್ಮಿಟ್ ಆನ್ಲೈನ್ ಅಪ್ಲಿಕೇಶನ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಸಾಕು. ನೋಡಿ, ಇಲ್ಲಿ ಅಪ್ಲೈ ಅಂತ ಇದೆ. ಅಪ್ಲೈನಲ್ಲಿ 2 ಆಪ್ಷನ್ ಕೊಟ್ಟಿದ್ದಾರೆ, ಕ್ರಿಯೇಟ್ ಅನ್ ಅಕೌಂಟ್ ಇದೆ, ಆಲ್ರೆಡಿ ಯು ಹ್ಯಾವ್ ಅನ್ ಅಕೌಂಟ್ ಅಂತ ಇದೆ. ಹೊಸದಾಗಿ ಅಪ್ಲೈ ಮಾಡ್ತಿರೋದಾದ್ರೆ ಕ್ರಿಯೇಟ್ ಅನ್ ಅಕೌಂಟ್ ಅಂತ ಕೊಡಿ, ಒಂದು ಅಕೌಂಟ್ ಫಾರ್ಮೆಟ್ ಓಪನ್ ಆಗುತ್ತೆ, ಇದನ್ನೆಲ್ಲ ಓದ್ಕೊಳ್ಳಿ. ನೋಡಿ, ಲಾಸ್ಟಲ್ಲಿ ಒಂದು ಅಗ್ರಿಮೆಂಟ್ ಕೊಟ್ಟೇನೆ, ಇದನ್ನು ಐ ಹ್ಯಾವ್ ಡೌನ್ಲೋಡೆಡ್ ಅಂತ ಕೊಡಿ. ಇದನ್ನು ಕೊಟ್ಟು ಪ್ರೊಸೀಡ್ ಅಂತ ಕೊಟ್ಟರೆ ಸಾಕು, ನಿಮ್ಮ ಬೇಸಿಕ್ ಇನ್ಫಾರ್ಮೇಷನ್ಗಳನ್ನೆಲ್ಲ ಕೇಳ್ತಾ ಇದೆ ಅಲ್ಲಿ. ಇದನ್ನೆಲ್ಲ
ಕಂಪ್ಲೀಟಾಗಿ ತುಂಬಿ ನಂತರ ನಿಮ್ಮ ಮೊಬೈಲ್ ನಂಬರ್ಗೆ ಒಂದು ಒ ಟಿ ಪಿ ಬರುತ್ತೆ. ಆ ಒ ಟಿ ಪಿಯನ್ನು ಅಪ್ಲೈ ಮಾಡಿದ್ರೆ ಸಾಕು, ಕ್ರಿಯೇಟ್ ಅನ್ ಅಕೌಂಟ್ ಅಂತ ಕೊಟ್ಟರೆ ನಿಮ್ಮ ಅಕೌಂಟು ಕ್ರಿಯೇಟ್ ಆಗುತ್ತೆ. ನೀವು ಕೂತಿರೋಂಥ ಸ್ಥಳದಲ್ಲೇ ನಿಮ್ಮ ಮೊಬೈಲ್ ಮೂಲಕವೇ ಅಪ್ಲಿಕೇಶನ್ಗಳನ್ನು ನೀವು ಹಾಕ್ಕೊಳ್ಬೋದು ಸ್ನೇಹಿತರೆ. ಸೊ ಆರ್ ಆರ್ ಬಿನಲ್ಲಿ ಕರೆದಿರೋಂಥ 5600 ಹೆಚ್ಚು ಹುದ್ದೆಗಳ ಸಮಗ್ರವಾದ ಮಾಹಿತಿಗಳನ್ನು ನಾನು ನಿಮಗೆ ನೀಡಿದ್ದೀನಿ ಸ್ನೇಹಿತರೆ. ಇದೊಂದು ಸುವರ್ಣ ಅವಕಾಶ, ಇದನ್ನು ಸರಿಯಾಗಿ ಬಳಸ್ಕೊಳ್ಳಿ ಸ್ನೇಹಿತರೆ. ಬಹಳ ಸಿಂಪಲ್ಲು, ಗೂಗಲ್ ವೆಬ್ ಬ್ರೌಸರ್ ಓಪನ್ ಮಾಡೋದು, ಅದರಲ್ಲಿ ಗೂಗಲ್ ಸರ್ಚ್ ಇಂಜಿನಿಗೆ ಬರೋದು, ಅಲ್ಲಿ ಆರ್ ಆರ್ ಬಿ ಅಂತ ಟೈಪ್ ಮಾಡಿದ್ರೆ ಸಾಕು ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ ಓಪನ್ ಆಗುತ್ತೆ. ಅದರಲ್ಲಿ ನೋಟಿಫಿಕೇಶನ್ಸ್ ಅಂತ ಇರುತ್ತೆ, ನಾನು ನಿಮಗೆ ತೋರಿಸ್ತೆ. ಆ ನೋಟಿಫಿಕೇಶನ್ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಇದೆಲ್ಲ ಮಾಹಿತಿಗಳು ನಿಮಗೆ ಸಿಗುತ್ತೆ ಅಂತ ಹೇಳ್ತಾ ಸ್ನೇಹಿತರೆ. ಅಪ್ಲೈ ಮಾಡೋರು ಇಲ್ಲಿದೆ, ಅಪ್ಲೈ ಮಾಡಬಹುದು. ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಕ್ರಿಯೇಟ್ ಅನ್ ಅಕೌಂಟ್ ಅಂತ ಕೊಟ್ಟರೆ ಅಕೌಂಟು ಕ್ರಿಯೇಟ್ ಆಗುತ್ತೆ. ನೀವು ಕೂತಿರುವಂಥ ಸ್ಥಳದಲ್ಲೇ ಮೊಬೈಲ್ ಮೂಲಕವೇ ಅರ್ಜಿಯನ್ನು ಹಾಕೋದು ಹೇಗೆ, ಮತ್ತು ಈ ಇನ್ಫಾರ್ಮೇಷನ್ ಸತ್ಯನೋ ಸುಳ್ಳೋ ಹೇಗೆ ಅಂತ ನೈಜವಾಗಿ ನಿಮ್ಮ ಮುಂದೆ ತೆಗೆದಿಟ್ಟಿದ್ದೀನಿ ಸ್ನೇಹಿತರೆ. ಈ ಮಾಹಿತಿಗಳು ಇಷ್ಟ ಆಗಿದ್ರೆ ಲೈಕ್ ಮಾಡಿ. ನಿಮ್ಮ ಅಭಿಪ್ರಾಯ ಪ್ರಶ್ನೆಗಳೇನಾದರೂ ಇದ್ರೆ ಯೂಟ್ಯೂಬ್ ಬಾಕ್ಸ್ನ ಕಮೆಂಟ್ ಬಾಕ್ಸ್ನಲ್ಲಿ ಹಾಕೋದ್ರ ಮೂಲಕ ನಿಮ್ಮ ಪ್ರಶ್ನೆಗಳಿಗೆ ಅಲ್ಲೇ ಉತ್ತರವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ. ಈ ಉದ್ಯೋಗದ ಸಿದ್ಧಿ ಕನ್ನಡಿಗರು ಎಲ್ಲರಿಗೂ ಮುಟ್ಟಬೇಕು. ಕನ್ನಡಿಗರು ಅತಿ ಹೆಚ್ಚು ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡಲ್ಲಿ ಆರ್ ಆರ್ ಬಿನಲ್ಲಿ ಸೆಲೆಕ್ಷನ್ ಆಗಬೇಕು ಅಂತ ಒಂದೇ ಧ್ಯೇಯ ಉದ್ದೇಶದಿಂದ ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ದಯವಿಟ್ಟು ಎಲ್ಲ ಕನ್ನಡಿಗರಿಗೆ ಇದನ್ನು ಶೇರ್ ಮಾಡಿ ಅಂತ ವಿಶೇಷವಾದಂಥ ಮನವಿಯನ್ನು ಮಾಡ್ಕೊಳ್ತಾ ನಾಳೆಯ ಮತ್ತೊಂದು ಉತ್ತಮ ಉದ್ಯೋಗದ ಸುದ್ದಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಶುಭ ದಿನ. ಹ್ಯಾವ್ ಎ ನೈಸ್ ಡೇ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗ್ಲಾನಿ ಭವಂತು. ನಮಸ್ಕಾರ ಸ್ನೇಹಿತರೆ.